ಬಿಜೆಪಿ ಕೋವಿಡ್ ಕಾಲದಲ್ಲಿ ಲೂಟಿ ಮಾಡಿದೆ, ನಾನು ವಿರೋಧ ಪಕ್ಷದಲ್ಲಿದ್ದಾಗಲೇ ಹೇಳಿದ್ದೆ ಅಂತ ಹೇಳಿ ಈಗಿನ ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಗ್ಲೇ ನಾವು ಒಂದಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ವಿ ಅನ್ನೋದನ್ನ ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು. ಸಬ್ ಕಮಿಟಿ ಮುಂದೆ ಎಲ್ಲವೂ ಚರ್ಚೆ ಆಗಿದೆ. ಬಿಎಸ್ ಯಡಿಯೂರಪ್ಪ, ಶ್ರೀರಾಮುಲು ಅವರ ಮೇಲೆ ಆರೋಪ ಇದೆ, 14 ಕೋಟಿ ಹಗರಣದ ಬಗ್ಗೆ ಪ್ರಸ್ತಾಪ ಆಗಿದೆ ಅಂತ ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೆಚ್ಚು ಬೆಲೆಗೆ ಖರೀದಿ ಮಾಡಿದ್ದಾರೆ, ಚೀನಾದಿಂದ ಜಾಸ್ತಿ ರೇಟಿಗೆ ತರಿಸಿದ್ದಾರೆ. ಫೈನಲ್ ರಿಪೋರ್ಟ್ ಈಗೇನಿದ್ರು ಇದು ಕೂಡ ಮಧ್ಯಂತರ ರಿಪೋರ್ಟ್, ಹಾಗಾಗಿ ಫೈನಲ್ ರಿಪೋರ್ಟ್ ಬಂದ ತಕ್ಷಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಹಗರಣದ ಹಣ ರಿಕವರಿಗೆ ಶಿಫಾರಸು ಕೂಡ ಆಗಿದೆ ಅಂತ ಹೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಮೊದಲೇ ಹೇಳಿದ್ವಿ, ಹಿಂದಿನ ದಾಖಲೆಗಳನ್ನ ಕೂಡ ಸಬ್ಮಿಟ್ ಮಾಡಿದ್ವಿ, ದಾಖಲೆಗಳನ್ನ ಬಿಡುಗಡೆ ಮಾಡಿದ್ವಿ. ವಿಪಕ್ಷದ ಸ್ಥಾನದಲ್ಲಿ ಇದ್ದಾಗ ಸಂದರ್ಭದಲ್ಲೇ ನಾವು ಈ ಎಲ್ಲ ವಿಚಾರಗಳನ್ನ ಜನರ ಮುಂದಿಟ್ಟಿದ್ವಿ ಅಂತ ಹೇಳಿ ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಈಗ ನಮ್ಮ ಸಬ್ ಕಮಿಟಿ ಕೂಡ ರಚನೆಯಾಗಿ ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಯಾಕೆಂದ್ರೆ ಇದು ಯಾವುದೇ ಒಂದು ವೈಯಕ್ತಿಕ ದ್ವೇಷದಿಂದ ಕೂಡಿರತಕ್ಕಂಥ ಒಂದು ತನಿಖೆ ಅಥವಾ ವಿಚಾರಣೆ ಏನಲ್ಲ ಇದು. ಯಾಕೆಂದರೆ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಈ ಕೋವಿಡಿನ ಸಂದರ್ಭದಲ್ಲಿ ಎಲ್ಲ ನಿಯಮಗಳು ಗಾಳಿಗೆ ತೂರಿ ಯಾವಾಗ ಬೇಕಾಬಿಟ್ಟು ಮಾಡಿದರು ಅಂತ ನಾವು ಸ್ಪಷ್ಟವಾದಂಥ ಅನೇಕ ವರದಿಗಳನ್ನು ನಾವು ಕೊಟ್ಟಿದ್ದು. ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯವರು ಕೂಡ ಕೊಟ್ಟಿದ್ದರು ಅವಾಗ ಎಚ್ ಕೆ ಪಾಟೀಲ್ ಅವರ ಅಧ್ಯಕ್ಷರಾಗಿ. ನಮ್ಮ ಪಕ್ಷದಿಂದನೂ ಕೂಡ ನಾವು ಎಲ್ಲ ತನಿಖೆಯನ್ನು ಮಾಡಿ ನಾವು ಅಂದಿನ ಸರ್ಕಾರಕ್ಕೆ ಒಪ್ಪಿಸಿದ್ದು. ಈ ಥರ ಎಲ್ಲ ಭ್ರಷ್ಟಾಚಾರ ಆಗಿದೆ, ಭಾಳಷ್ಟು ನ್ಯೂನತೆಗಳಿದೆ. ಯಾಕೆಂದರೆ ಆ ಸಂದರ್ಭದಲ್ಲಿ ಯಾರು ಏನು ಪ್ರಶ್ನೆ ಮಾಡೋಂಗಿರಲಿಲ್ಲ, ಆವಾಗ ಅವರು ಎಲ್ಲ ನಿಯಮಗಳನ್ನೆಲ್ಲವನ್ನು ಕೂಡ ಬದಿಗೊತ್ತಿ ಅವರು ಇಷ್ಟಾನುಸಾರ ತೀರ್ಮಾನಗಳು ಮಾಡಿದ್ರು. ಅಂದರೆ ಆ ಒಂದು ಕೆಟ್ಟ ಕಾಲ, ಏನು ಒಂದು ದೇಶದಲ್ಲಿ ಆತಂಕ ಮೂಡಿರತಕ್ಕಂಥ ಕಾಲದಲ್ಲಿ ಅಂದಿನ ಸರ್ಕಾರ ಲೂಟಿ ಮಾಡೋದಕ್ಕೆ ಅದನ್ನು ಉಪಯೋಗಿಸ್ಕೊಳ್ತು. ಅದು ನಾವು ಅವತ್ತಿನ ಅವತ್ತು ವಿರೋಧ ಪಕ್ಷದಿದ್ದಾಗ ನಾವು ಸ್ಪಷ್ಟವಾಗೆಲ್ಲ ಹೇಳಿದ್ದು. ಅದೇ ಪ್ರಕಾರ ನಾವು ಅಧಿಕಾರಕ್ಕೆ ಬಂದಮೇಲೆ ನಾವು ಒಬ್ಬ ಅತ್ಯಂತ ಪ್ರಾಮಾಣಿಕ ಮತ್ತು ಹೆಸರುವಾಸಿಯಾಗಿರುವಂಥ ನ್ಯಾಯಾಧೀಶರ ಒಂದು ಅಡಿ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆಯನ್ನು ನೀವು ಮಾಡಬೇಕು, ಒಂದು ವರದಿ ಒಪ್ಪಿಸಿ ಅಂತ ಹೇಳಿದ್ದೀವಿ. ಹೇಳಿ ಅವರು ಅದನ್ನು ಕೊಟ್ಟಿದ್ದಾರೆ, ಫಸ್ಟ್ ರಿಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ಎರಡನೇ ರಿಪೋರ್ಟ್ ಅವರು ಇನ್ನೊಂದು 6-7 ತಿಂಗಳಲ್ಲಿ ಕೊಡ್ಬೋದು. ಅದನ್ನೆಲ್ಲ ಅವರು ಯಾಕಂದರೆ ದಾಖಲೆಗಳು ಬಹಳ ಇರೋದ್ರಿಂದ ನೋಡ್ಕೊಂಡು ಕೊಡ್ತಾ ಇದ್ದಾರೆ. ಆದ್ದರಿಂದ ಅದರಲ್ಲಿ ನಾವು ನಮ್ಮ ಸಬ್ ಕಮಿಟಿ ಮುಂದೆ ನಾವು ಚರ್ಚೆನೂ ಮಾಡಿದ್ದೀವಿ. ಕೆಲವು ವಿಚಾರಗಳೀಗ ಪತ್ರಿಕೆಗಳು ಕೂಡ ಬಂದಿದೆ, ಅದು ನಿಜನೇ. ಅದು ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಅಂದಿನ ಗೃಹ ಸಚಿವ, ಅಂದಿನ ಆರೋಗ್ಯ ಸಚಿವರು ಶ್ರೀರಾಮುಲು ಅವ್ರ ಮೇಲೆ ನೇರವಾದಂತ ಅವರು ಇದರಲ್ಲಿ ಹೇಳಿದ್ದಾರೆ, ಏನು ಪತ್ರಿಕೆಯಲ್ಲಿ ಬಂದಿರತಕ್ಕಂಥ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.